ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿನಗಳನ್ನು ತಲುಪ್ತಾ ಇದೆ. 100 ದಿನಗಳಲ್ಲಿ ಜನ ಇಟ್ಟಿರತಕ್ಕಂತ ಭರವಸೆ ನಂಬಿಕೆಗಳಿಗೆ ದ್ರೋಹವನ್ನ ಈ ಸರ್ಕಾರ ಮಾಡಿದೆ. ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಗ್ಯಾರಂಟಿಗಳ ಘೋಷಣೆಯನ್ನ ಮಾಡಿತ್ತು. ಭ್ರಷ್ಟಾಚಾರದ ಬಗ್ಗೆ ಪುಂಕಾನುಪುಂಕ ಭಾಷಣಗಳನ್ನು ಮಾಡಿದರು. ಅದು ಅಧಿಕಾರಕ್ಕೆ ಬಂದ ಮೇಲೆ 100 ದಿನಗಳಲ್ಲಿ ನೂರಾರು ತಪ್ಪುಗಳನ್ನು ಈ ಸರ್ಕಾರ ಮಾಡಿದೆ. ಯಾವ ಗ್ಯಾರಂಟಿ ಯೋಜನೆಗಳನ್ನು ಹೇಳಿತ್ತೋ ಆ ಯೋಜನೆಗಳಿಗೆ ಮಾನದಂಡಗಳನ್ನು ಹಾಕುವುದರ ಮುಖಾಂತರ ಇವತ್ತು ಈ ಸರ್ಕಾರ ಮಾತು ತಪ್ಪಿದೆ. ಇವತ್ತು ಅವರದೇ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಆರೋಪ ಎರಡು ಮಂತ್ರಿಗಳ ಮೇಲೆ ಬಿದ್ದಾಗ ಅವರು ರಾಜೀನಾಮೆ ತಗೊಳ್ಳುವಂತದ್ರಲ್ಲೂ ವಿಫಲ ಆಗಿದೆ. ಯಾವ ಕ್ರಮವನ್ನು ಈ ಸರ್ಕಾರ ತಗೊಂಡಿಲ್ಲ. ಒಂದು ಕಾಲದಲ್ಲಿ ನಮ್ಮ ಆಡಳಿತದಲ್ಲಿದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂಡವಾಳ ಹೂಡಿಕೆ ಅತಿ ಹೆಚ್ಚು ಬಂದಿತ್ತು. ಇವತ್ತು ಹೂಡಿಕೆದಾರರು ಈ ರಾಜ್ಯದಿಂದ ವಾಪಸ್ ಹೋಗ್ತಾ ಇದ್ದಾರೆ. ವಿದ್ಯುತ್ತಿನ ಅಭಾವದ ಕಾರಣ ಇವತ್ತು ವಿದ್ಯುತ್ತಿನ ವಿಪರೀತವಾಗಿರ್ತಕ್ಕಂಥ ಬೆಲೆ ಎಂದು ತೆರಬೇಕಾಗಿದೆ. ಇವತ್ತು ಒಂದು ಕಡೆಯಿಂದ ವಿದ್ಯುತ್ ಉಚಿತ ಅಂತ ಹೇಳಿದ್ದಾರೆ, ಇನ್ನೊಂದು ಕಡೆಯಿಂದ ಅಘೋಷಿತವಾಗಿರ್ತಕ್ಕಂತಹ ವಿದ್ಯುತ್ ಕತ್ತಲೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ. ವಿದ್ಯುತ್ ಕಟ್ಟಿದೆ. ಇವತ್ತು ರೈತರು ಈ ರಾಜ್ಯದಲ್ಲಿ ಬರ ಇದೆ, ಮಳೆ ಬಂದಿಲ್ಲ. ಆ ಕಾರಣಕ್ಕೋಸ್ಕರ ರೈತರು ಗಂಟೆಗಟ್ಟಲೆ ಕಾದು ಪಂಪ್ಗಳನ್ನು ಚಾರ್ಜ್ ಮಾಡತಕ್ಕಂಥ ಪರಿಸ್ಥಿತಿ ಬಂದಿದೆ. ವಿದ್ಯುತ್ ರೈತರಿಗೂ ವಿದ್ಯುತ್ತಿನ ಅಭಾವಗಳು ಕಾಣ್ತಾ ಇದ್ದಾವೆ. ಬಜೆಟ್ನಲ್ಲಿ ರೈತ ಪರವಾಗಿರ್ತಕ್ಕಂಥ ಯಾವ ಯೋಜನೆಗಳನ್ನು ಈ ಸರ್ಕಾರ ಘೋಷಿಸಿಲ್ಲ. ಸಾಮಾನ್ಯ ನರೇಂದ್ರ ಮೋದಿ ಅವರು 6000 ರೂಪಾಯಿ ಹಾಕಿ 4000 ರೂಪಾಯಿಯನ್ನು ಕರ್ನಾಟಕದ ರಾಜ್ಯ ಸರ್ಕಾರ ಯಡಿಯೂರಪ್ಪನವರು ಬೊಮ್ಮಾಯಿ ಅವರು ವಿಸ್ತಾರ ಮಾಡಿದರು. ಆ 4000 ರೂಪಾಯಿಯನ್ನು ತೆಗೆಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ರೈತ ವಿದ್ಯಾನಿಧಿ ಅನ್ನತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಯೋಜನೆಯನ್ನು ಸಾಮಾನ್ಯ ಬೊಮ್ಮಾಯಿ ಅವರು ರೈತರ ಮಕ್ಕಳುಗಳು ಡಾಕ್ಟರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ಅನ್ನೋಂಥ ದೃಷ್ಟಿಯಿಂದ ವಿಶೇಷವಾಗಿರ್ತಕ್ಕಂಥ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಇವತ್ತು ಆ ಯೋಜನೆಗೆ ಕತ್ತರಿ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ, ಸರ್ಕಾರ ಮಾಡ್ತಾ ಇದೆ. ಅಂದರೆ ರೈತ ವಿರೋಧಿ ಆಗಿರತಕ್ಕಂಥ ಸರ್ಕಾರ. ಭ್ರಷ್ಟಾಚಾರ ಇವತ್ತು ಪಂಚಾಯತ್ ಕಚೇರಿಯಿಂದ ಮುಖ್ಯಮಂತ್ರಿಗಳ ಕಚೇರಿವರೆಗೆ ಶಬ್ದ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಭ್ರಷ್ಟಾಚಾರ ಇದೆ ಅಂತ ನಾವು ಹೇಳ್ತಾ ಇಲ್ಲ, ಅವರು ಶಾಸಕರುಗಳೇ ಹೇಳ್ತಾರೆ. ಹಿಂದಿನದೇ ಎರಡು ಶಕ್ತಿಗಳು ಮುಖ್ಯಮಂತ್ರಿಗಳನ್ನ ಕಂಟ್ರೋಲ್ ಮಾಡ್ತವೆ ಅಂತ ಹೇಳತಕ್ಕಂಥದ್ದನ್ನು ಕೇಳಿದೀವಿ. ಹಾಗಾಗಿ ಈ ಸರ್ಕಾರ ಭರವಸೆಗಳನ್ನು ಇಡುವಲ್ಲಿ ಇಟ್ಟಿರುವ ಭರವಸೆಗೆ ದ್ರೋಹ ಮಾಡತಕ್ಕಂಥ ಸರ್ಕಾರ ಆಗಿದೆ. ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡುವಲ್ಲಿ ವಿಫಲ ಆಗಿದೆ. ವಿದ್ಯುತ್ನ ಪೂರೈಕೆಯಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ಹೂಡಿಕೆದಾರರ ಮನವೊಲಿಕೆಯಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ಅದಕ್ಕಿಂತ ಹೆಚ್ಚು ದ್ವೇಷದ ರಾಜಕಾರಣವನ್ನು ಆಗ್ತಾ ಇದೆ. ದ್ವೇಷದ ರಾಜಕಾರಣ ನಮ್ಮ ಸರ್ಕಾರ ಇರತಕ್ಕಂಥ ಕಾಲಘಟ್ಟದಲ್ಲಿ ಮಾಡಿರ್ತಕ್ಕಂಥ ಕಾನೂನುಗಳನ್ನು ವಾಪಸ್ ತೆಗೆತಕ್ಕಂಥ ಪ್ರಯತ್ನ ಕೈ ಹಾಕಿದ್ದಾರೆ. ನಾವು ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಬೊಮ್ಮಾಯಿ ಅವರ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನು ನಿಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದಾದಮೇಲೆ ಇವತ್ತು ದ್ವೇಷದ ರಾಜಕಾರಣ ಎಲ್ಲಿವರೆಗೆ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಆರೋಪಗಳನ್ನು ಹಾಕಿ ಕೇಸುಗಳನ್ನು ಹಾಕಿ ಜೈಲಿಗೆ ಹಾಕುವಂಥ ಕೆಲಸ ಕಾರ್ಯಗಳು ಒಂದು ಕಡೆ. ಎರಡನೇದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಬಡಿದ್ರೆ ಅವರನ್ನು ಜೈಲಿಗೆ ಕಟ್ಟುವಂಥ ಕೆಲಸ ಕಾರ್ಯಗಳು. ಅದಕ್ಕಿಂತ ಹೆಚ್ಚು ಈ ರಾಜ್ಯದಲ್ಲಿ ನನಗೆ ಒಂದು ಹಿಂದಿನ ಎಮರ್ಜೆನ್ಸಿ ಅಂತ ನಿರ್ಮಾಣ ಮಾಡ್ತಾ ಇದ್ದಾರೆ ತುರ್ತು ಪರಿಸ್ಥಿತಿಗೆ. ಯಾಕೆ ಅಂತ ಹೇಳಿದ್ರೆ ಮಾಧ್ಯಮದವರ ಮೇಲೂ ಇವತ್ತು ದಬ್ಬಾಳಿಕೆ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಮಾಧ್ಯಮದವರು ಬಂದರೆ ಅವರನ್ನ ಫೋನ್ ಮಾಡಿ ಪೊಲೀಸ್ ಇಲಾಖೆಯಿಂದೇ ಕೇಸ್ ಮಾಡತಕ್ಕಂಥ ಪೊಲೀಸ್ ಇಲಾಖೆಯಿಂದೇ ಕರೆಸುವಂಥ ಕೆಲಸ ಮೊತ್ತ ಮೊದಲ ಬಾರಿಗೆ ಈ ಸರ್ಕಾರದ ಆಗ್ತದೆ, ಈ ರಾಜ್ಯದಲ್ಲಿ ಮೊದಲ ಬಾರಿಗೆ. ಹಾಗಾಗಿ ಹೇಳಿದೆ ದ್ವೇಷದ ರಾಜಕಾರಣ ಇವತ್ತು ನಡೀತಾ ಇದೆ. ಇವತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಫಲ ಆಗ್ತಾ ಇದೆ.
ಹತ್ತಾರು ಕೊಲೆಗಳು ನಡೆಸಿದ್ದಾರೆ. ಇವತ್ತು ಜೈನ ಮುನಿಯ ಹತ್ಯೆ ನಡೀತಾ ಇದೆ, ನಡೆದಿದೆ ಬೆಳಗಾವಿನಲ್ಲಿ. ನಮ್ಮ ಕಾರ್ಯಕರ್ತ ವೇಣುಗೋಪಾಲ್ ನಾಯಕ್ ಅಂತಕ್ಕಂಥ ಒಬ್ಬ ಹಿಂದೂ ಜಾಗೃತಿಕೆ ಕಾರ್ಯಕರ್ತನ ಹತ್ಯೆ ಆಗಿದೆ. ಬೇರೆ ಬೇರೆ ಹತ್ಯೆಗಳು ನಡೀತಾ ಇದ್ದಾವೆ. ಉಡುಪಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಬಹಳ ಕ್ಷುಲ್ಲಕವಾಗಿ ಗೃಹ ಸಚಿವರು ತಗೊಂಡಿದ್ದಾರೆ. ಸರ್ವಾಧಿಕಾರ ಧೋರಣೆಯ ಸರ್ಕಾರ ಇದೆ, ಸರ್ವಾಧಿಕಾರ ಧೋರಣೆಯ ಸರ್ಕಾರ ಇದೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳ ಕೈ ಅಂಕುಶ ಹಾಕತಕ್ಕಂಥ ಕೆಲಸ, ಮಾಧ್ಯಮಗಳಿಗೆ ಅಂಕುಶ ಹಾಕುವಂಥ ಕೆಲಸ, ವಾಕ್ ಸ್ವಾತಂತ್ರ್ಯದ ಮೇಲೆ ದಮನ ನೀತಿ ಪ್ರಾರಂಭ ಆಗಿದೆ. ಇವತ್ತು ಸರ್ಕಾರ ಯೋಜನೆಗಳನ್ನ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿರುವ ಎರಡು ಅಂಶಗಳು, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಆಶಾ ಕಾರ್ಯಕರ್ತೆಯರಿಗೆ 15,000 ರೂಪಾಯಿಗಳ ಘೋಷಣೆ ಮಾಡಿದ್ರು. ಇವತ್ತಿನವರೆಗೂ ಕೊಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಅದು ಬಿಡಿ, ಸರಿಯಾಗಿರ್ತಕ್ಕಂಥ ಸಂಬಳವನ್ನು ವೇತನವನ್ನ ಕೊಡುವಂತದ್ರಲ್ಲಿ ಈ ಸರ್ಕಾರ ವಿಫಲ ಆಗ್ತದೆ. ಇವತ್ತು ವೇತನ ಕೊಡುವಲ್ಲ ಆಗ್ತಾ ಇಲ್ಲ. ಮೂರನೇದು, ಇವತ್ತು ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತದೆ. ಹಿಂದೆ ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಅನುದಾನಗಳನ್ನು ಹಿಡಿದಿಡುವಂತ ಕೆಲಸ ಕಾರ್ಯಕರ್ತಾ ಇದಾವೆ. ಯಾವುದೇ ಯೋಜನೆಗಳು, ಅಭಿವೃದ್ಧಿ ಯೋಜನೆಗಳನ್ನು ಮಾಡಲಿಕ್ಕೆ ಈ ಸರ್ಕಾರ ವಿಫಲ ಆಗಿದೆ. 3 ತಿಂಗಳಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನಗಳು ಬಿಡುಗಡೆ ಆಗಿಲ್ಲ, ಶಾಸಕರ ಅನುದಾನಗಳು ಬಿಡುಗಡೆ ಆಗ್ತಾ ಇದೆ. ಹೇಳಿದ್ರೆ ಪೂರ್ಣವಾಗಿ ರಾಜ್ಯದ ಅಭಿವೃದ್ಧಿಗಳು ಕುಂಠಿತ ಆಗಿದೆ. ಹಾಗಾಗಿ ನಾವು ಇವತ್ತು ಈ ಸರ್ಕಾರ 100 ದಿನಗಳಲ್ಲಿ ಮಾಡಿರುವ ತಪ್ಪುಗಳು, ಕೈಕೊಟ್ಟ ಯೋಜನೆಗಳು, ಹಳಿ ತಪ್ಪಿದ ಆಡಳಿತ ಅನ್ನತಕ್ಕಂಥ ಪುಸ್ತಕವನ್ನು ಸಮಾಜ ಮುಂದೆ ಇಡ್ತೀವಿ, ಜನರ ಮುಂದೆ ಇರ್ತೀವಿ. ಈ ಮಾಡಿರುವ ತಪ್ಪುಗಳನ್ನ ಜನರ ಮುಂದೆ ಹೇಳ್ಕೊಂಡು ಹೋಗ್ತೀವಿ.